ಚುನಾವಣೆ ವೇಳೆ ಬಿಜೆಪಿ ಶಾಸಕನಿಗೆ ಎದುರಾಯಿತು ಮತ್ತೊಂದು ಸಂಕಷ್ಟ ಅಧಿಕಾರ ದುರುಪಯೋಗಪಡಿಸಿಕೊಂಡ್ರ ಬಸವರಾಜ್ ದಡೆಸಗೂರು ಚುನಾವಣೆಯ ಈ ಸಮಯದಲ್ಲಿ ಬಿಜೆಪಿ ಶಾಸಕನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರ ಬಸವರಾಜ್ ದಡೆಸಗೂರು ಸರ್ಕಾರಿ ಯೋಜನೆ ದುರ್ಬಳಕೆ ಮಾಡಿಕೊಂಡಿರುವ ಗಂಭೀರ ಆರೋಪ ಅವರ ಮೇಲಿದೆ ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ದಡೆಸಗೂರು ಅವರ ಮೇಲೆ ಈ ಆರೋಪ ಕೇಳಿ ಬಂದಿದೆ ಕುಟುಂಬಸ್ಥರ ಜಮೀನಿಗೆ ಸರ್ಕಾರಿ ಯೋಜನೆ ಬಳಕೆ ಮಾಡಿಕೊಂಡಿರುವಂತ ಆರೋಪವನ್ನ ಅವರು ಎದುರಿಸುತ್ತಿದ್ದಾರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಯೋಜನೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ದಾಖಲೆಗಳ ಸಮೇತ ಗಂಭೀರ ಆರೋಪ ಮಾಡಿದೆ ಕಾಂಗ್ರೆಸ್ ಮುಖಂಡರೊಬ್ಬರು ಈ ಆರೋಪವನ್ನ ಮಾಡಿದ್ದಾರೆ ದಡೆಸಗೂರು ವಿರುದ್ಧ ಕೈಮುಖಂಡ ಅಮರೇಶ್ ಗೋನಾಳ ಈ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ನಿರಾವರಿ ನಿಗಮಿತದ ಗಂಗಾವತಿ ತಾಲೂಕು ವಡ್ಡರಹಟ್ಟಿ ವಿಭಾಗದಲ್ಲಿ ಟೆಂಡರ್ ಕರೆಯಲಾಗಿತ್ತು ಏತ ನಿರಾವರಿ ಯೋಜನೆ ದುರ್ಬಳಕೆ ಮಾಡಿರುವಂತ ಆರೋಪ ಈಗ ಬಸವರಾಜ್ ದಡೆಸಗೂರು ಅವರ ಮೇಲಿದೆ ರಾಯಚೂರಿನ ಸಿಂಧನೂರು ವ್ಯಾಪ್ತಿಯಲ್ಲಿನ ಏತ ನಿರಾವರಿ ಯೋಜನೆ ಇದಾಗಿತ್ತು ಕುಟುಂಬಸ್ಥರ ಸ್ವಹಿತಕ್ಕೆ ಯೋಜನೆ ಬಳಕೆ ಮಾಡಿದ್ರ ಶಾಸಕ ದಡೆಸಗೂರು ಅನ್ನುವಂತ ಆರೋಪವನ್ನ ದಾಖಲೆ ಸಮೇತ ಕಾಂಗ್ರೆಸ್ ಮುಖಂಡರೊಬ್ಬರು ಮಾಡಿದ್ದಾರೆ ಸರ್ಕಾರಿ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬಿಜೆಪಿ ಶಾಸಕರೊಬ್ಬರು ಬಸವರಾಜ್ ದಡೆಸಗೂರು ಇವರ ಮೇಲೆ ಈಗ ಗಂಭೀರ ಆರೋಪ ಈಗ ಮಾಡಲಾಗಿದೆ ಕಾಂಗ್ರೆಸ್ ಮುಖಂಡರೊಬ್ಬರು ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕುಟುಂಬಸ್ಥರ ಜಮೀನಿಗೆ ಸರ್ಕಾರಿ ಯೋಜನೆ ಬಳಕೆ ಮಾಡಿಕೊಂಡಿರುವಂತ ಆರೋಪವನ್ನ ಬಸವರಾಜ್ ದಡೆಸಗೂರು ಎದುರಿಸುತ್ತಿದ್ದಾರೆ ದಾಖಲೆಗಳ ಸಮೇತ ಈ ಗಂಭೀರ ಆರೋಪ ಮಾಡಲಾಗಿದೆ ಅಮರೇಶ್ ಗೋನಾಳ ಕಾಂಗ್ರೆಸ್ ಮುಖಂಡರು ಇವರು ಈ ಆರೋಪವನ್ನ ದಾಖಲೆ ಸಮೇತ ಬಸವರಾಜ್ ದಡೆಸಗೂರು ಅವರ ವಿರುದ್ಧ ಮಾಡಿದ್ದಾರೆ ನೀರಾವರಿ ನಿಯಮಿತದ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ವಿಭಾಗದಲ್ಲಿ ಟೆಂಡರ್ ವಿಚಾರದಲ್ಲಿ ಈ ಒಂದು ದುರ್ಬಳಕೆ ಆಗಿದೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ರಾಯಚೂರಿನ ಸಿಂಧನೂರು ವ್ಯಾಪ್ತಿಯಲ್ಲಿನ ಏತ ನೀರಾವರಿ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕುಟುಂಬಸ್ಥರ ಜಮೀನಿಗೆ ಸರ್ಕಾರಿ ಯೋಜನೆ ಬಳಕೆ ಮಾಡಿದ್ದಾರೆ ಬಸವರಾಜ್ ದಡೆಸಗೂರು ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಕುಟುಂಬ ಕ್ಷೇತ್ರ ಶಾಸಕರು ಕರ್ನಾಟಕ ನೀರಾವರಿ ನಿಗಮದ ಅಭಿವೃದ್ಧಿಯಿಂದ ಇವತ್ತೇನು ತುಂಗಾಭದ್ರಾ ಕಾಡದಲ್ಲಿ ಬರ್ತಕ್ಕಂತ ಒಳಿಯಿಂದ ಅದರಲ್ಲಿ ಅತಿ ಹೆಚ್ಚು ತಮ್ಮ ಮಕ್ಕಳಿಗೆ ಮತ್ತು ಕುಟುಂಬಸ್ಥರಿಗೆ ಮಾಡತಕ್ಕಂತ ಕೆಲಸ ಮಾಡಿದ್ರೆ ಯಾಕಂದ್ರೆ ಅದು ಎಸ್ಸಿ ಎಸ್ಟಿ ಯೋಜನೆ ಅದರಲ್ಲಿ ತಾವು ತಮ್ಮ ಮಕ್ಕಳ ಹೆಸರಿದೆ ಮೋನೇಶ್ ಬಡಿಗೇರ್ ಆಮೇಲೆ ಅವರು 3 4 5 7 8 ಮಂದಿ ಮಕ್ಕಳ ಕುಟುಂಬರ ಹೆಸರಲ್ಲಿ ಮಾಡಿದ್ದಾರೆ ಇಂತ ಕೆಲಸಗಳನ್ನು ಶಾಸಕರು ಯಾಕಂದ್ರೆ ಜನರ ಆರಿಸಿ ಕಳಿಸಿದ್ರು ಜನರ ಸಲ ಸೇವೆ ಮಾಡಕ ಹೊರತಾಗಿ ಶಾಸಕರು ತಮ್ಮ ಮನೆಗೆ ಉಪಯೋಗಿಸಿದಂತ ಕಳಿಸಿಲ್ಲ ಇವತ್ತು ಜನರು ಕೆಲಸನ ಏನು ಮಾಡಲಾರದೇನೆ ಶಾಸಕರು ಏನು ಮಾಡಿದ್ದಾರೆ ತನ್ನ ಮನೆಗೆ ಕುಟುಂಬಸ್ಥರಿಗೆ ಮಾಡಿದ್ದಾರೆ ಇಂತ ಶಾಸಕರನ್ನ ಜನರು ಆರಿಸಿ ಕಳಿಸಿ ಇವತ್ತು ಪಶ್ಚಾತ್ತಾಪ ಪಡುತ್ತಿದ್ದಾರೆ ಅದಕ್ಕೆ ಮೇ 10ನೇ ಚುನಾವಣೆ ನಡೆಯತಕ್ಕಂತ ಚುನಾವಣೆಯಲ್ಲಿ ಶಾಸಕರಿಗೆ ತಕ್ಕ ಪಾಠ ಕಲಿಸಬೇಕಂದ್ರೆ ಅವರನ್ನ ಸೋಲಿಸಿ ಮನೆಗೆ ಕಳಿಸಿ ಈಗೇನು ಈ ಕಾಮಗಾರಿಗಳು ಇದನ್ನ ತನಿಖೆ ಮಾಡಿಸಿ ಅವರಿಗೆ ತಕ್ಕ ಉತ್ತರ ಕೊಡತಕ್ಕಂತ ಕೆಲಸ ಆಮೇಲೆ ಮೇ 10ನೇ ಚುನಾವಣೆಯಲ್ಲಿ ಜನರು ಅವರನ್ನ ಸೋಲಿಸಿ ಮನೆಗೆ ಕಳಿಸತಕ್ಕಂತ ಕೆಲಸನ ಮಾಡಬೇಕು